ಸಿನಿಮಾ ಸುದ್ದಿ, ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ವರ್ಸಸ್ ನಟಿ ನೋರಾ ಫತೇಹಿ, ಇವರಿಬ್ಬರ ನಡುವೆ ಜಗಳ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಅದು ಸುಕೇಶ್ ಚಂದ್ರಶೇಖರ್ ವಿಚಾರವಾಗಿ, ಎಸ್ 200 ಕೋಟಿ ರೂಪಾಯಿ ಸುಲಿಗೆ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಈಗಾಗಲೇ ಸುಕೇಶ್ ಚಂದ್ರಶೇಖರ್ ಬೆಂಗಳೂರು ಮೂಲದವರು ಜೈಲಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಅವರ ಜೊತೆ ಜಾಕ್ವೆಲಿನ್ ಫರ್ನಾಂಡಿಸ್ ಪ್ರಿಯತಮೆ ಅಂತ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇದೆ. ಈ ನಡುವೆ ನೋರಾ ಫತೇಹಿ ಕೂಡ ಸುಕೇಶ್ ಅವರ ಬಲೆಯಲ್ಲಿ ಇದ್ದರು ಅನ್ನೋ ಒಂದು ಆರೋಪ ಎಲ್ಲ ಇತ್ತು. ಈಗ ನೋರಾ ಫತೇಹಿ ಮಾನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದರು ಜಾಕ್ವೆಲಿನ್ ಫರ್ನಾಂಡಿಸ್ ವಿರುದ್ಧ. ಜಾಕ್ವೆಲಿನ್ ಫರ್ನಾಂಡಿಸ್ ಈಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಜಾಕ್ವೆಲಿನ್ ಫರ್ನಾಂಡಿಸ್ ಇವರ ಹೆಸರೇನಿತ್ತು, ಈ ಅವರು ಈ ವಿಚಾರದಲ್ಲಿ ಆರೋಪಿ ಅನ್ನೋದೆಲ್ಲ ಇತ್ತು. ಈ ಪ್ರಕರಣಕ್ಕೂ ನಟಿ ನೋರಾ ಫತೇಹಿ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೂ ಕೂಡ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ನಟಿ ನೋರಾ ಫತೇಹಿ ಹೆಸರನ್ನು ಹೇಳಿದ್ದಾರೆ, ಇದು ತುಂಬ ನಂಬೋದಕ್ಕೆ ಆಗದಿರೋ ಸುದ್ದಿ ಅಂತ ನೋರಾ ಫತೇಹಿ ಸಾಕಷ್ಟು ಬಾರಿ ಹೇಳಿದರು. ಹೀಗಾಗಿ ಜಾಕ್ವೆಲಿನ್ ಫರ್ನಾಂಡಿಸ್ ವಿರುದ್ಧವೂ ಕೂಡ ನೋರಾ ಫತೇಹಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಕೋರ್ಟ್ನಲ್ಲಿ ದಾಖಲೆಯನ್ನು ಕೊಟ್ಟಿದ್ದರು. ಇತ್ತೀಚೆಗಷ್ಟೇ ನಟಿ ನೋರಾ ಫತೇಹಿ ತಮ್ಮ ವಿರುದ್ಧ ಹೇಳಿಕೆ ದಾಖಲಿಸಿದ್ದ ಜಾಕ್ವೆಲಿನ್ ಫರ್ನಾಂಡಿಸ್ ಹಾಗೂ ಕೆಲವು ಮಾಧ್ಯಮಗಳು ಪಬ್ಲಿಕೇಷನ್ಸ್ಗೆ ಮಾನಷ್ಟ ಮೊಕದ್ದಮೆ ದೂರನ್ನು ದಾಖಲು ಮಾಡಿದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ನೋರಾ ಫತೇಹಿ, ನನ್ನನ್ನು ಗೋಲ್ಡ್ ಡಿಗರ್ ಅಂದರೆ ಹಣಕ್ಕಾಗಿ ಸಂಬಂಧ ಬೆಳೆಸುವಾಕೆ ಅಂತ ಜರಿಯಲಾಗಿದೆ, ವಂಚಕ ಸುಕೇಶ್ ಜೊತೆ ಸಂಬಂಧ ಹೊಂದಿದೆ ಅಂತ ಸುಳ್ಳು ಆರೋಪವನ್ನು ಮಾಡಲಾಗಿದೆ, ಸಾರ್ವಜನಿಕ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿದರು. ನಾನು ಈ ಪ್ರಕರಣದಲ್ಲಿ ಅರಕೆಯ ಕುರಿಯಾಗಿದ್ದೇನೆ, ಇಲ್ಲಿ ನನ್ನ ಬೆಂಬಲಕ್ಕೆ ಯಾರೂ ಇಲ್ಲ, ನಾನು ಸ್ಥಳೀಯಲಲ್ಲ, ಹೊರಗಿನವಳು ಅನ್ನೋ ಕಾರಣಕ್ಕಾಗಿ ನನ್ನನ್ನು ಗುರಿ ಮಾಡಿಕೊಂಡು ಮಾನಹಾನಿ ಮಾಡಲಾಗ್ತಾ ಇದೆ. ಜಾಕ್ವೆಲಿನ್ ಸಹ ವಿನಾಕಾರಣ ನನ್ನನ್ನು ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲು ಯತ್ನಿಸ್ತಾ ಇದ್ದಾರೆ. ಸುಕೇಶಿನ 200 ಕೋಟಿ ಸುಲಿಗೆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೋರಾ ಫತೇಹಿ ಹೇಳಿದರು. ಈಗ ನೋರಾ ಫತೇಹಿ ದಾಖಲು ಮಾಡಿರತಕ್ಕಂಥ ಮಾನಷ್ಟ ಮೊಕದ್ದಮೆ ವಿಚಾರವಾಗಿ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರ ವಕೀಲರ ಪರವಾಗಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಯಾವುದೇ ಟಿವಿ ಮಾಧ್ಯಮ, ಸಾಮಾಜಿಕ ಜಾಲತಾಣ ಅಥವಾ ಇನ್ಯಾವುದೇ ಮಾಧ್ಯಮದಲ್ಲಿ ಜಾಕ್ವೆಲಿನ್ ಮಾತನಾಡಿಲ್ಲ, ಯಾರ ಮೇಲೂ ವೈಯಕ್ತಿಕ ಆರೋಪವನ್ನು ಮಾಡಿಲ್ಲ. ಪ್ರಕರಣದ ಬಗ್ಗೆ ಗಂಭೀರ ಮೌನವನ್ನು ಅವರು ಸಾರ್ವಜನಿಕವಾಗಿ ಪ್ರಕಟಿಸಿದ್ದಾರೆ ಅಂತ ಜಾಕ್ವೆಲಿನ್ ಫರ್ನಾಂಡಿಸ್ ಅವರ ಪರ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜಾಕ್ವೆಲಿನ್ ವರ್ಸಸ್ ನೋರಾ ಫತೇಹಿ ಥರ ಚರ್ಚೆ ಆಗ್ತಾಯಿತ್ತು. ಯಾರು ನಿಜ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೋ ದೇವರಿಗೆ ಗೊತ್ತು. ನೋಡೋಣ, ಸದ್ಯಕ್ಕೆ ಇವರಿಬ್ಬರು ಜಟಾಪಟಿ ಕೋರ್ಟ್ನಲ್ಲಿ ಇದೆ. ಯಾರು ಅಸಲಿ ಪ್ರಿಯತಮ, ಯಾರು ಯಾರು ವಂಚನೆ ಮಾಡಿದ್ದಾರೆ, ವಂಚನೆಯಲ್ಲಿ ಇವರಿಬ್ಬರಿಗೂ ಪಾಲಿದೆಯಾ, ಸುಕೇಶ್ ಚಂದ್ರಶೇಖರ್ ಎಷ್ಟು ಕೋರ್ಟ್ ಗಿಫ್ಟ್ಸನ್ನು ಕೊಟ್ಟಿದ್ದ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ನೋಡೋಣ ಯಾರು ಸತ್ಯವಂತರು, ಯಾರು ಸುಳ್ಳುವಂತರು, ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಎಸ್ ವೀಕ್ಷಕರ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ನರೇಂದ್ರ ಮೋದಿಯಿಂದ ಹಿಡಿದು ಜಾಕ್ವೆಲಿನ್ ಫರ್ನಾಂಡಿಸ್ವರೆಗೂ ನಿಮಗೆ ಸುದ್ದಿಯನ್ನು ತಲುಪಿಸಿದ್ದೀವಿ. ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀವಿ. ಸೊ ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.